ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳಿದ್ದಾರೆ, ಅವರು ಬಿಜೆಪಿಯಲ್ಲೇ ನನಗೆ ಆಗ್ಬರ್ದವರು ಇದ್ದಾರೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಗೊತ್ತಿರೋ ಹಾಗೆ ನಾನು ಯಾವುದೇ ವಿಷಯಗಳ ಬಗ್ಗೆ ರಿಯಾಕ್ಷನ್ ಕೊಡಕ್ಕೆ ಹೋಗ್ತಾ ಇಲ್ಲ, ಎಲ್ಲವನ್ನ ಶಾಂತವಾಗಿ ಕೇಳಿದ್ದೇನೆ, ಕೇಳ್ತಾ ಇದ್ದೇನೆ, ತಿಳ್ಕೊಂತಾ ಇದ್ದೇನೆ. ನಾನು ಯಾವುದೇ ವಿಷಯದಲ್ಲೂ ಯಾವುದೇ ರಿಯಾಕ್ಷನ್ ನಾನು ಕೊಡೋದಿಲ್ಲ. ಇಷ್ಟು ಮಾತ್ರ ನಿಮಗೆ ಬಿಜೆಪಿಯವರು ಮೂವರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್. ಕೇಳಿದ್ದೇನೆ, ನನ್ನ ಮಾಧ್ಯಮದಲ್ಲಿ ಸಂಗತಿಗಳನ್ನು ಕೇಳಿದ್ದೇನೆ. ಇನ್ನೂ ಕೂಡ ಗೊಂದಲಗಳು ಮುಂದುವರೆದಿದೆ, ನಾಯಕತ್ವ ಬಗ್ಗೆ ಒಂದು ಸ್ಪಷ್ಟನೆ ಸಿಗ್ತಾ ಇಲ್ಲ. ನಮಸ್ಕಾರ.